ಸಂಸದ ಡಿಕೆ ಸುರೇಶ್ ಇವರ ವಿರುದ್ಧ ಈಶ್ವರಪ್ಪನವರು ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಶ್ವರಪ್ಪ ಅವರಿಗೆ ಒಂದು ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಯಲ್ಲಿ ನಮ್ಮ ತಂದೆಯವರನ್ನ ನೆನಪಿಸಿಕೊಂಡಿದ್ರು, ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಅಂತೇಳಿ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಹಿಂದೆ ಅಸೆಂಬ್ಲಿಯಲ್ಲಿ ಹೀಗೆ ಮಾತನಾಡಿದ್ರು, ನಿಮಗೆ ನೆನಪಿದೆಯಾ ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಅವರು, ಯಾರ್ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ಸೆಟ್ಲ್ಮೆಂಟ್ ಒಂದೊಂದು ಸೆಟ್ಲ್ಮೆಂಟ್ ಆಗ್ತಾ ಇದೆ. ಗುಂಡಿಟ್ಟು ಕೊಲ್ತೀನಿ ಅಂತಾರೆ, ಕೊಲ್ಲದೆ ಬಿಡಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಒಂದೊಂದೇ ಸೆಟ್ಲ್ಮೆಂಟ್ ಆಗ್ತಾ ಇದೆ ಅನ್ನೋದಾಗಿ ಹೇಳಿದ್ದಾರೆ. ವಿ ಹ್ಯಾವ್ ಓನ್ ಹಿಸ್ಟರಿ ಇನ್ ಬೆಂಗಳೂರು, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ರಾಜಕಾರಣ ಮಾಡಬೇಕಾದವರು ಹಿಂದೇನೂ ಹೇಳಿದ್ದೀವಿ, ನಾವು ಹುಲ್ಲುಗಾಡಿನ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂ ಇಟ್ಕೊಂಡು ಬರಲಿಲ್ಲ, ನಡೀರಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಸೆಂಬ್ಲಿಯಲ್ಲಿ ಏನೋ ಮಾತಾಡಿದ್ರು, ನೆನಪಿದ್ಯಾ ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು, ಈಗ ಎಲ್ಲಿದ್ದಾರೆ ಈಶ್ವರಪ್ಪ, ಯಾರು ನಮ್ಮ ಸುದ್ದಿ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಒಂದು ಸ್ಟೇಜ್ ಒಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಗುಂಡಿಗೆ ಬಂತೀನಿ ಅಂತ ಕೊಲ್ಲಿ ಬಿಡಿ ಡಿ ಕೆ ಸುರೇಶ್ ಈ ಗುಂಡಿಗೆ ಈಗೆಲ್ಲ ಎದುರೋ ಬ್ಲಡ್ ಎಲ್ಲ ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದೆ, ಹಿಸ್ಟ್ರಿ ಬೆಂಗಳೂರು. ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲು ಗಾಡಿನೂ ಇಟ್ಕೊಂಡಿಲ್ಲ, ಕಿವಿ ಮೇಲೆ ಹೇಳಿ ಈಶ್ವರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಹೋಗೋದಾರೆ, ಅವರು ಹೇಳಿದ್ದನ್ನ ನಾವು ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಅವರ ಮೆದುಳು ಮತ್ತು ಬಾಯಿಗೂ ಕನೆಕ್ಟಿವಿಟಿ ಕಟ್ ಆಗಿದೆ, ಸಂಪರ್ಕ ಕಟ್ ಆಗಿದೆ ಅಂಥೇಳಿ ಇಲ್ಲಿ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಈಶ್ವರಪ್ಪ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ. ಸಿದ್ದರಾಮಯ್ಯನವರು ಹೇಳಿದಂಗೆ ಮಾಧ್ಯಮಗಳಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂದಿದ್ದಾರೆ ಅಂತ ಬಂದಿದೆ. ಹಾಗೆಯೇ ಆಮೇಲೆ ಆ ಥರ ಹೇಳಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಈ ಮಾಹಿತಿ ಕೊಟ್ಟಿದ್ದು ನೀವೇ, ನೀವು ಅವರನ್ನೇ ಕೇಳಬೇಕು ಈ ರೀತಿ ಯಾಕೆ ಹೇಳಿದ್ದೀರಾ, ಅದರ ಅರ್ಥ ಏನು ಅಂತ ಈಶ್ವರಪ್ಪನವರ ಬಳಿ ಕೇಳಬೇಕು ಅಂತೇಳಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆ ಎನ್ ರಾಜಣ್ಣ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಶ್ವರಪ್ಪನವರ ಮೆದುಳು ಹಾಗೇನೆ ಬಾಯಿಗೆ ಕನೆಕ್ಟಿವಿಟಿ ಕಟ್ ಆಗಿದೆ, ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಸಂಪರ್ಕ ಕಟ್ ಆಗಿದೆ ಎನ್ನುವಂಥದ್ದಾಗಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನು ನಾವೆಲ್ಲರೂ ಕೂಡ ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತೇಳಿ ನಾವು ಅನ್ಕೋಬೋದಲ್ಲ. ಆ ರೀತಿ ನಾ ಹೇಳಿಕೆನೆ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತಾರೆ, ಕಾನೂನು ದ್ರೋಹಿ ಹೇಳಿಕೆ ನೀಡಿರೋ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ತೀರ್ಚಿ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ, ಅವರು ನಾನು ಹೇಳಿಲ್ಲ ಅಂತ ಹೇಳ್ದಂಥ ಮಾಹಿತಿಯನ್ನು ನೀವೇ ಕೊಟ್ಟಿರೋದು, ಅದರಿಂದ ಅವ್ರಿಗೆ ಕೇಳಬೇಕು. ನೀವು ಮೊದಲು ಈ ರೀತಿ ಹೇಳಿದ್ರೆ ಈ ರೀತಿ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು, ಇದರಲ್ಲಿ ಎರಡರಲ್ಲಿ ಯಾವ ಸತ್ಯ ಅಂತೇಳಿ ಅವ್ರಿಗೆ ನೀವು ಕೇಳಬೇಕಂತ. ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ನಾ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ, ಅದನ್ನ ಸುಳ್ಳು ಅಂತ ಅವ್ರು ಏನಾದರೂ ತೀರಿಸಿದ್ರೆ
ಅದನ್ನು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನು ಬೇಕು? ಸವಾಲು ಉತ್ತರ ಹೇಳಕ್ಕೆ ಹೇಳಿ ಅವರಿಗೆ. ಯಾರು ಅವರು ಏನು ಹೇಳ್ತಾರೆ ಅದನ್ನು ನಾವೆಲ್ಲರೂ ಕೂಡ ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಮಾಹಿತಿ ಕೊಡ್ತಾರೆ. ಹಾವೇರಿ ಜಿಲ್ಲೆಯ ಪ್ರತಿನಿಧಿ MD ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಣಗಿ, ಕೆಎಸ್ ಈಶ್ವರಪ್ಪ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ KN ರಾಜಣ್ಣ ಅವರು ಏನ್ ಹೇಳಿದ್ರು? ಹಣಗಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೆಎಸ್ ಈಶ್ವರಪ್ಪ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಈ ಸಂಬಂಧ KN ರಾಜಣ್ಣ ಅವರು ಏನ್ ಹೇಳಿದ್ರು? ಎಸ್ ಸಂಪತ್, ಇವತ್ತೇನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆ ಅಗಡಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತೇನಂದ್ರೆ ಸಹಕಾರ ಸಚಿವರಾದಂತಹ KN ರಾಜಣ್ಣ ಅವರು ಆಗಮಿಸ್ತಾರೆ. ಆಗಮಿಸಿದ ಬಳಿಕ ಏನಂದ್ರೆ ಅಲ್ಲಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತಹ KN ರಾಜಣ್ಣ ಅವರು ಅಂದ್ರೆ ಮಾಜಿ ಸಚಿವ KS ಈಶ್ವರಪ್ಪ ಅವರ ಹೇಳಿಕೆಗೆ ವ್ಯಂಗ್ಯವಾಡ್ತಾರೆ. ಜೊತೆಗೇನಂದ್ರೆ ಅವರ ವಿರುದ್ಧ ಆಕ್ರೋಶವನ್ನು ಸಹ ಏನನ್ನ ಆಡ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಈಗ ತಾನೇ ಅಂದ್ರೆ ಅವರ ಬಗ್ಗೆ ಹೇಳಿದ್ರು, ಅವರ ಮೆದುಳಿಗೆ ಮತ್ತೆ ಏನಂದ್ರೆ ಅವರ ನಾಲಿಗೆಗೆ ಯಾವುದೇ ರೀತಿಯಾದಂತಹ ಕನೆಕ್ಟಿವಿಟಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಅಂದ್ರೆ KS ಈಶ್ವರಪ್ಪ ಅವರು ವರ್ತನೆ ಮಾಡ್ತಾ ಇದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ಗುಂಡಿಸಿಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಈ ರೀತಿಯಾದಂತ ಹೇಳಿಕೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ಯಾಕೆ ಹೇಳ್ತಾ ಇದಾರೆ ಅವರು ಏನಂದ್ರೆ ಹಿರಿಯರು ರಾಜಕೀಯದಲ್ಲಿ ಸಹ ಏನಂದ್ರೆ ಹಿರಿಯರ ರಾಜಕೀಯದಲ್ಲಿ ನಿರುತ್ತವರು ಅಂತವರನ್ನ ನಾವು ಏನಂದ್ರೆ ಅವ್ರು ಏನೇ ಹೇಳಿದ್ರು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತೇವೆ. ಆದ್ರೆ ಈ ರೀತಿಯಾದಂತ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ವಾಗ್ವಾದ ಮಾಡ್ತಾರೆ. ಜೊತೆಗೇನಂದ್ರೆ ಈಶ್ವರಪ್ಪನ ಮೇಲೆ ಈ ರೀತಿಯಾಗಿ ವಾಗ್ವಾದ ಮಾಡಿದ್ರೆ ಮಾಜಿ ಸಿಎಂ ಆಗಿರತಕ್ಕಂತ ಏನಂದ್ರೆ ಬಿಎಸ್ ಯಡಿಯೂರಪ್ಪನವರು ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಸೇರಿ ಏನಂದ್ರೆ ಜಂತರ್ ಮಂತರ್ ನಲ್ಲಿ ದೆಹಲಿಗೆ ಹೋಗಿ ಅಲ್ಲಿನ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಏನಂದ್ರೆ ಅದೊಂದು ರಾಜಕೀಯ ದೊಂಬರಾಟ ಅನ್ನುವಂತ ರೀತಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಏನಂದ್ರೆ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ KN ರಾಜಣ್ಣ ಅವರು ಏನಂದ್ರೆ ಬಿಎಸ್ ಯಡಿಯೂರಪ್ಪನ ವಿರುದ್ಧ ಸಹ ಆಕ್ರೋಶವನ್ನು ಹಾಕ್ತಾರೆ. ಪ್ರಮುಖವಾಗಿ ಏನಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನ ನಾವು ಸರಿಪಡಿಸಬೇಕು. ಜೊತೆಗೆ ಏನಂದ್ರೆ ರಾಜ್ಯದ ಪರವಾಗಿ ರಾಜ್ಯದ ಅಭಿವೃದ್ಧಿಯಾಗಿ ನಾವು ಧ್ವನಿ ಎತ್ತಾ ಇದ್ದೇವೆ. ಈ ರೀತಿಯಾಗಿ ಯಾಕೆ ಮಾಜಿ ಸಿಎಂ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದು ಸಹ ಏನಂದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅಂತ ರೀತಿಯಲ್ಲಿ ಕಿಡಿಕಾರ್ತಾರೆ. ಜೊತೆಗೆ ಏನಂದ್ರೆ ದೇಶ ವಿಭಜನೆ ಕುರಿತು ಸಂಸದರಾದಂತಹ DK ಸುರೇಶ್ ಅವರು ಏನಂದ್ರೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಂದ್ರೆ ಈ ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋ ರೀತಿಯಲ್ಲಿ. ಅದೇ ರೀತಿಯಾಗಿ ಈ ಕುರಿತು ಮಾತನಾಡಿದಂತ KN ರಾಜಣ್ಣ ಅವರು ಏನಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಏನಂದ್ರೆ ರಾಜ್ಯವನ್ನ ಜೊತೆಗೆ ದೇಶವನ್ನ ಒಗ್ಗೂಡಿಸುವಂತಹ ಪ್ರಯತ್ನದಲ್ಲಿ ಎಲ್ಲ ರೀತಿಯಾದಂತಹ ಸಂದೇಶದ ಜೊತೆಗೆ ಎಲ್ಲ ನಾಯಕರು ಒಟ್ಟಾಗಿ ದುಡಿದಿದ್ದೇವೆ. ಮತ್ತೆ ಈಗ್ಯಾಕೆ ಬರುತ್ತೆ ಆ ಒಂದು ಬೇರೆ ಅಂದ್ರೆ ಬೇರೆ ಮಾಡುವಂತಹ ನಿಟ್ಟಿನಲ್ಲಿ ಯಾರು ಸಹ ಆ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ. ಯಾರೇ ಮಾತಾಡಿರೋದು ಏನಂದ್ರೆ ನಾನು ಅದನ್ನ ತಿರಸ್ಕಾರ ಮಾಡ್ತೇನೆ. ಜೊತೆಗೇನಂದ್ರೆ ಆ ರೀತಿ ಮಾತಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಸಹ ಹೇಳ್ತೇನೆ. ಜೊತೆಗೇನಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಅನ್ನುವಂತ ರೀತಿಯಲ್ಲಿ ಪಂಜಾಬ್ ನಲ್ಲಿ ಯಾರು ಮಾಡಿದ್ರು ಅನ್ನುವಂತ ರೀತಿಯಲ್ಲಿ BJP ನಾಯಕರ ವಿರುದ್ಧ ಏನಂದ್ರೆ ಇವತ್ತು ಅವರಿಗೆ ಆಗಮಿಸಿದಂತ KN ರಾಜಣ್ಣ ಅವರು ಸುದೀರ್ಘವಾಗಿ ಏನಂದ್ರೆ ಇವತ್ತು ಆಕ್ರೋಶವನ್ನ ಹೊರಹಾಕ್ತಾರೆ. ಜೊತೆಗೇನಂದ್ರೆ ಅಹಿಂದ ನಾಯಕರ ಮೀಟಿಂಗ್ ಆಗ್ತಾ ಇತ್ತು ಅನ್ನುವಂತ ಪ್ರಶ್ನೆಗೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಏನಂದ್ರೆ ಪ್ರತಿಕ್ರಿಯೆ ಕೊಡ್ತಾರೆ. ಅಹಿಂದ ನಾಯಕರು ಅಂತ ಯಾಕಂತೀರಾ? ಯಾಕಂದ್ರೆ ಎಲ್ಲ ಪಕ್ಷದ ಜೊತೆಗೆ ಎಲ್ಲರ ಒಂದು ಸಮುದಾಯದ ಪಕ್ಷ ಎಲ್ಲರ ಮತಗಳನ್ನು ತೆಗೆದುಕೊಂಡು ಏನಂದ್ರೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಅಹಿಂದ ನಾಯಕರು ಯಾರು ಇಲ್ಲ, ಇಲ್ಲಂದ್ರೆ ಜನನಾಯಕರು ಇರೋದ್ರಿ ಅಂತೇಳಿ ಮಾಧ್ಯಮದ ವಿರುದ್ಧ ಏನಂದ್ರೆ ಗುಡುತ್ತಾರೆ KN ರಾಜಣ್ಣ ಅವರು ಇವತ್ತು. ಸಂಪತ್, ಥ್ಯಾಂಕ್ ಯು MD ಹಣಗೆ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.